ಫೈನಲಿ ಸೆಕ್ಸ್ ಎಜುಕೇಷನ್ ಇಂದು ಸೀಸನ್ 4 ರಿಲೀಸ್ ಆಯಿತು 3 ಡೇಸ್ ಬ್ಯಾಕು. ಸೊ ನಾನು ಇವತ್ತು ನೋಡಿ ಅಂದರೆ ಕಂಪ್ಲೀಟ್ಲಿ ನೋಡೋಕ್ಕೆ ಒಂದು 3 ಡೇಸ್ ತೊಗೊಂಡೆ. ಸೊ ಆ್ಯಕ್ಚುಲಿ ಈ ಒಂದು ಶೋ ನನಗೆ ಒಂಥರ ವಿಚಿತ್ರ ಜರ್ನಿ ಆಗಿತ್ತು. ಯಾಕಂತಂದರೆ ಅದು ಲೈಕ್ ಹೆಸರು ಕೇಳಿ ಎಲ್ಲರೂ ಬೇರೆ ಅನ್ಕೊತಾರೆ, ಆದರೆ ರಿಯಲ್ಲಾಗಿ ಈ ಶೋ ನೋಡಿದಾಗ ಗೊತ್ತಾಗೋದು. ಸೊ ಅದಕ್ಕಿಂತ ಭಾಳನೇ ಬೇರೆ ಏನೇನೋ ಇದೆ ಈ ಮೂವಿ ಈ ಸೀರೀಸಲ್ಲಿ ಅಂತ. ಸೊ ಒನ್ ಆಫ್ ದಿ ಫೇವ್ರೆಟ್ಸ್ ಆಗಿತ್ತು ನನಗೆ ಈ ಶೋ ಸ್ಟಾರ್ಟಿಂಗಿಂದ. ಸೊ ಆದರೆ ಬರ್ತಾ ಬರ್ತಾ ಇರೋದು ಸ್ವಲ್ಪ ಏನೋ ಲ್ಯಾಗ್ ಆಗ್ತಾ ಬಂತು. ಲೈಕ್ ಫಸ್ಟ್ ಸೀಸನು ಸೆಕೆಂಡ್ ಸೀಸನು ತುಂಬಾ ಪೀಕಲ್ಲಿತ್ತು, ಥರ್ಡಲ್ಲಿ ಸ್ವಲ್ಪ ಇಳಿತು, ಫೋರ್ತಲ್ಲಿ ಫೋರ್ತಿಂದ ಹೇಳ್ತೀನಿ. ಸೊ ಲೈಕ್ ಈ ಶೋಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಇದು ಫೈನಲ್ ಸೀಸನ್ನು, ಇದಾದಮೇಲೆ ನೆಕ್ಸ್ಟ್ ಸೀಸನ್ ಬರಲ್ಲ. ಯಾಕಂತಂದರೆ ಅದು ಕಂಪ್ಲೀಟ್ಲಿ ಸ್ಟೋರಿ ಎಂಡ್ ಮಾಡಿದ್ದಾರೆ. ಸೊ ಎಂಡಿಗೆ ನಾನು ಖುಷಿ ಆಗಿಲ್ಲ, ಯಾಕಂತಂದರೆ ಅದೇನೋ ಏನೋ ಬೇರೆ ಮಾಡಿಬಿಟ್ಟಿದೆ. ಆದರೆ ಕ್ಯಾರೆಕ್ಟರ್ಸು ಮ್ಯಾನ್, ಓಟಿಸು, ಮೇವು, ರೂಬಿ, ಇನ್ನು ಎಷ್ಟೊಂದು ಕ್ಯಾರೆಕ್ಟರ್ಸು ನೆನ್ಪಿಟ್ಕೋಬೇಕು. ಯಾಕಂದರೆ ಲೈಕ್ ಒಂದೊಂದು ವರ್ಷ ಗ್ಯಾಪ್ ಮಾಡ್ತಾಯಿದ್ರು ರಿಲೀಸ್ ಮಾಡೋದಕ್ಕೆ, ಒಂದು ವರ್ಷ ಅಲ್ಲ ಭಾಳನೇ ಮಾಡ್ತಾಯಿದ್ರು. ಆದರೂ ಕೂಡ ಲೈಕ್ ಸ್ಟೋರಿ ಹಿಂಗಿತ್ತು ಅಂತಂದರೆ ಒಂದು ವರ್ಷ ಕಾಯೋದು ವರ್ತ್ ಇರ್ತಿತ್ತು, ಅಷ್ಟು ಚೆನ್ನಾಗಿ ಒಂದು ಶೋ ನಡೀತು. ಸೊ ಫೈನಲಿ ಸೀಸನ್ 4 ನೋಡಿ ಮುಗಿಸ್ತೀನಿ. ಸೊ ಹೇಳ್ತೀನಿ ಹೇಗಿತ್ತು ಅಂತ. ಸೊ ಸೀಸನ್ 4 ಸ್ಟಾರ್ಟ್ ಆಗುತ್ತೆ ಸೀಸನ್ 3 ಎಂಡಿಂಗಿಂದ. ಸ್ಟೋ ಲೈಕ್ ಇವಾಗ ಮೇವು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದಾಳೆ ಓಟೇಜ್ ಜೊತೆಗೆ, ಅವ್ರದ್ದು ಏನೋ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟೊಂದು ಕ್ಲೀನಾಗಿ ಆಗ್ತಾ ಇಲ್ಲ. ಎರಿಕ್ಕು ಕೂಡ ಬೇರೆ ಸ್ಕೂಲಿಗೆ ಹೋಗಿದ್ದಾನೆ, ಅವ್ನು ಬೇರೆ ಕಡೆ ಫ್ರೆಂಡ್ಸ್ ಆಗ್ತಾ ಇದ್ದಾನೆ. ಆ್ಯಡಮ್ ಕಂಪ್ಲೀಟ್ಲಿ ಓದೋದನ್ನ ಬಿಟ್ಬಿಟ್ಟು ಡೈರೆಕ್ಟ್ರಿಗೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ರೂಬಿನೂ ಕೂಡ ಡಾಮಿನೆನ್ಸ್ ನಡೆಸ್ತಾ ಇದ್ದಾಳೆ. ಸೊ ಇವೆಲ್ಲ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಸೀಸನ್ 4 ಲೈಕ್ ಏನಂತಂದರೆ ನಮ್ಮ ಮೇಲೆ ಏನೋ ಒಂದು ಎಸ್ಸಾನ್ ಮಾಡ್ತಾರಲ್ಲ, ಲೈಕ್ ಡಿಮ್ಯಾಂಡಿಗೋಸ್ಕರ ಬಿಡೋದು. ಸೊ ಹಿಂಗಾಗಿದೆ ಇಲ್ಲಿ. ಆ್ಯಕ್ಚುಲಿ ಸೆಕ್ಸ್ ಎಜುಕೇಷನ್ದು ಮೇನ್ ಕ್ಯಾರೆಕ್ಟರ್ಸ್ದು ಮೇಲೆ ಫೋಕಸ್ ಈ ಸೀಸನ್ 4 ಅಷ್ಟೊಂದು ಆಗಿಲ್ಲ. ಯಾಕಂದರೆ ಹೊಸ ಹೊಸ ಎಂಟ್ರಿ, ಹೊಸ ಲೈಕ್ ಎಂಟ್ರೆನ್ಸ್ನ ತೊಗೊಂಡ್ಬಿಟ್ಟು ಹೊಸ ಕ್ಯಾರೆಕ್ಟರ್ಸ್ ಎಂಟ್ರಿ ಮಾಡಿಸ್ಕೊಂಬಿಟ್ಟು ಅಲ್ಲೇ ಕೂಡ ಕ್ಯಾರೆಕ್ಟರ್ಸ್ನ ಕ್ಲೋಸ್ ಕೂಡ ಮಾಡಿದರು. ಸೊ ಯಾರೂ ಕೇಳಿರಲಿಲ್ಲ ಅದನ್ನು. ಲೈಕ್ ನಮ್ಮದೇನು ಫೋಕಸ್ಸು ಜಸ್ಟ್ ಮೇನ್ ಕ್ಯಾರೆಕ್ಟರ್ಸ್ 4 ಜನ ಇದಾರಲ್ಲ ಅವ್ರದ ಮೇಲೆ ನಡೀಲಿ ಅಂತ ಅಂದ್ಕೊಂಡು ನೋಡಿದರೆ ಕಂಪ್ಲೀಟ್ಲಿ ಬೇರೆ ಕ್ಯಾರೆಕ್ಟರ್ಸ್ಗೆ ಫೋಕಸ್ ಆಗುತ್ತೆ. ಅಷ್ಟೊಂದು ಎಮೋಷ್ನಲ್ಲಿ ಲೈಕ್ ಕ್ಯಾರೆಕ್ಟರೈಸೇಷನ್ ಬಿಲ್ಡ್ ಆಗಲ್ಲ. ಸೊ ಬಿಲ್ಡ್ ಆಗಬೇಕು ಅಷ್ಟೊತ್ತಿಗೆ ಅವರು ಕ್ಲೋಸು ಕೂಡ ಮಾಡಿರ್ತಾರೆ. ಸೊ ಇದು ಸ್ವಲ್ಪ ರಾಂಗ್ ವೇಲಿ ಪೇಂಟ್ ಮಾಡುತ್ತೆ ಸೀಸನ್ 4 ಏನೋ ಒಂಥರ ಲೈಕ್ ಸುಮ್ಮನೆ ಕೇಳ್ತಾ ಇದ್ದಾರೆ ಜನಗಳು ಕೊರೋನಾ ಅಂತ ಕೊಟ್ಟಂಗಿತ್ತು ಈ ಸೀಸನ್ 4. ಪೂರ್ತಿ ಏನು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಮೂಮೆಂಟ್ಸ್ ಇದ್ದಾವೆ. ಆದರೆ ಮೇನ್ ಕ್ಯಾರೆಕ್ಟರ್ಸ್ ಜೊತೆಗೆ ಮಾತ್ರ ಹೊಸಬ್ರದ್ದು ಏನೂ ಇಂಟ್ರೆಸ್ಟಿಂಗ್ ಇರಲಿಲ್ಲ. ನಮಗೆ ಬ್ಯಾಡು ಕೂಡ ಆಗಿತ್ತು, ನಾವು ಕೇಳೋರ್ಲಿಲ್ಲ, ಅವ್ರು ತೋರಿಸು ಬಾರ್ದಾಗಿತ್ತು. ಸೊ ಅದನ್ನು ಸೈಡಿಗಿಡೋಣ. ಲೈಕ್ ಓಟಿಸ್ಸು ಮತ್ತು ಅವ್ರ ಅಮ್ಮಂದು ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಒಂದು ಬಾಂಡು, ಒಂದು ಏನೋ ಒಂದು ಭಾಳ ಚೆನ್ನಾಗಿತ್ತು. ಮತ್ತು ಕೊನೆಗೆ ಒಂದು ಲೆಟರ್ ಇನ್ ಸೀನ್ ಒಂದು ಬರುತ್ತೆ, ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಕೆಲವೊಂದು ಸೀನ್ಸ್ ಇದ್ದಾವೆ, ಸೊ ಅದನ್ನು ನೆನಪಾರೋಕ್ಕಾಗಲ್ಲ. ಡೈಲಾಗ್ಸು ಒಂದು ಲವ್ ಮಾಡೋರಿಗೆ ಅರ್ಥ ಆಗುತ್ತೆ ಅದು ಹೇಗೆ ಒಂದು ಇರುತ್ತೆ, ಹೇಗೆ ಒಂದು ಲೈಕ್ ಕರೆಕ್ಟಾಗಿ ಅದು ನಾನು ಇಷ್ಟಪಡ್ತಾ ಇದ್ದೀನಿ ಆದರೆ ಐ ಹ್ಯಾವ್ ಟು ಲೆಟ್ ಯು ಗೋ. ಸೊ ಅದೊಂದು ಇದೇ ಈ ಒಂದು ಸೀನಲ್ಲಿ ನೋಡ್ಬೋದು ನೀವು, ತುಂಬಾ ಇಷ್ಟ ಆಗುತ್ತೆ ನಿಮಗದು. ಅದು ಬಿಟ್ಟರೆ ಇನ್ನು ಕಂಪ್ಲೀಟ್ಲಿ ಹಾನೆಸ್ಟ್ ಹೇಳ್ಬೇಕಂತಂದರೆ ನನಗೆ ಇಷ್ಟ ಆಗಲಿಲ್ಲ ಸೀಸನ್ 4 ಇಷ್ಟ ಆಗಲಿಲ್ಲ. ಯಾಕಂತಂದರೆ ಇದು ಭಾಳ ಹಾರ್ಟಿ ಕನೆಕ್ಟೆಡ್ ಇತ್ತು ನನಗೆ ಶೋ. ಯಾಕಂದರೆ ಫಸ್ಟು ಸೆಕೆಂಡು ಥರ್ಡು ತುಂಬ ಚೆನ್ನಾಗಿತ್ತು, ಥರ್ಡ್ಕ್ಕಿಂತ ಫಸ್ಟು ಸೆಕೆಂಡ್ ಮಾತ್ರ ಭಾಳ ಚೆನ್ನಾಗಿತ್ತು. ಸ್ಟೋರಿ ಒಂದು ಎಂಗೇಜ್ಮೆಂಟ್ ಒಂದು ಯುನೀಕ್ನೆಸ್ ಇತ್ತಲ್ಲ, ಅದು ಎಲ್ಲ ಕ್ಯಾರೆಕ್ಟರ್ಸಿಂದು ಒಂದು ಹೊಸ ಹೊಸ ಏನೋ ಒಂಥರ ಬೇರೆ ನೋಡಿದಂಗೆ ಆಯಿತು ನನಗೆ. ಸೊ ಅದು ತುಂಬ ಒಂದು ಕ್ಲೋಸ್ ಆಗಿತ್ತು ನನಗೆ. ಆದರೆ ಸೀಸನ್ 4 ಬರ್ತಾ ಬರ್ತಾ ಭಾಳನೇ ಕೆಟ್ಟದಾಗಿ ಮಾಡಿದ್ದಾರೆ, ಸೊ ಇಷ್ಟ ಆಗಲಿಲ್ಲ. ಸೊ ಎನಿವೇಸ್ ದಟ್ಸ್ ಇಟ್ ಫಾರ್ ದ ಟುಡೇ. ಸೊ ವಿಡಿಯೋ ಶೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನಗೆ. ನಾನು ಸೀಸನ್ ಬೇರೆ ಟಾಪಿಕ್ಸ್ ಟಿಲ್ ಅಂಡ್ ಟೇಕ್ ಕೇರ್.